ಪಕ್ಷದ 42 ಮಂದಿ ಇನ್ನೂ ಕೂಡ ಇಡೀ ಕರ್ನಾಟಕದಾದ್ಯಂತ ಅರ್ಜಿ ಹಾಕಿದ್ದಾರೆ ಅಂತ ಡಿಕೆ ಶಿವರು ಭವಿಷ್ಯ ಹೇಳಿದ್ದಾರೆ. ನೋಡಿ ಮತ್ತೆ ಜೆಡಿಎಸ್ ಕಡೆಯಿಂದ 42 ಜನ ಹೋಗ್ತಾರೆ. ನೋಡಿ ಕಾಂಗ್ರೆಸ್ಸು ಅವ್ರ ಪಕ್ಷದವರೇ ಅವ್ರ ಪಕ್ಷ ಶಾಸಕರೇ ಈ ಸರ್ಕಾರದ ಅಸ್ತಿತ್ವದ ಬಗ್ಗೆ ಅವ್ರ ಪಕ್ಷದ ಶಾಸಕರೇ ಇದು ಎಷ್ಟು ದಿನ ಉಳಿಯುತ್ತೆ ಅನ್ನೋಂಥ ಪ್ರಶ್ನೆಯನ್ನು ಅವರೇ ಪ್ರಶ್ನೆ ಮಾಡ್ತಿದ್ದಾರೆ. ಮತ್ತು ಭಾಳ ಉತ್ತಮವಾಗಿ ನಿರ್ವಹಣೆ ಆಗ್ತಿಲ್ಲ, ಶಾಸಕರಿಗೆ ಸಾಕಷ್ಟು ಗೌರವ ಸಿಗ್ತಿಲ್ಲ, ಅವ್ರಿಗೆ ಯಾವುದೇ ರೀತಿಯಾದಂಥ ಸಹಕಾರ ಸಿಗ್ತಿಲ್ಲ ಅಂತ ಭಾಳ ಸ್ಪಷ್ಟವಾಗಿ ಅವ್ರ ಪಕ್ಷ ಶಾಸಕರನ್ನೇ ದಿನನಿತ್ಯ ಆಪಾದನೆಯನ್ನು ಅವ್ರ ಪಕ್ಷದಿಂದನೇ ಆಗ್ತಿದೆ. ಮತ್ತು ಯಾರು ಒಂದು ವರ್ಷಕ್ಕೊಂದು ಮುಖ್ಯಮಂತ್ರಿ, 4 ಉಪಮುಖ್ಯಮಂತ್ರಿ, 5 ಉಪಮುಖ್ಯಮಂತ್ರಿ ಅಂತ ಅವರವರಲ್ಲಿ ವ್ಯತ್ಯಾಸಗಳು, ನಾನು ಮಂತ್ರಿ ಆಗಿಲ್ಲ ಅಂತ ವ್ಯತ್ಯಾಸಗಳು, ಮತ್ತು ಈ ಸರ್ಕಾರ ಹೆಚ್ಚು ಕಾಲ ಇರಲ್ಲ ಅನ್ನೋದು ಅವ್ರ ಪಕ್ಷದ ಶಾಸಕರೇ ಹೇಳ್ತಿದ್ದಾರೆ. ಇಲ್ಲ ನಾವು ಇರ್ತೀವಿ ಪೂರ್ತಿ ಅವಧಿ ಅಂತ ಅವರವರೇ ಹೇಳ್ಕೊತಿದ್ದಾರೆ. ಹಾಗಾಗಿ ಮುಳುಗುವಂಥ ದೋಣಿ ಅಡಗು ಕಾಂಗ್ರೆಸ್ ಪಕ್ಷ, ಯಾವ ಭವಿಷ್ಯ ಇಲ್ಲದ ಈ ಕಾಂಗ್ರೆಸ್ ಪಕ್ಷಕ್ಕೆ ಯಾರೇ ಸೇರ್ತಾರೆ? ಇವಾಗ ಪ್ರತಿ ಪಕ್ಷದ ಸ್ಥಾನಮಾನವೇ ಇಲ್ಲದಂಥ ಪಕ್ಷ ಅಂದರೆ ಕಾಂಗ್ರೆಸ್ ಪಕ್ಷ.